ಉಸ್ತುವಾರಿ ಸಚಿವರಾದ ಬಳಿಕ ಮೊದಲ ಬಾರಿಗೆ ದಾವಣಗೆರೆಗೆ ಕೆಎಸ್ ಈಶ್ವರಪ್ಪ ಅವರು ಭೇಟಿ ನೀಡಿದ್ದಾರೆ. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ನವರಿಗೆ ತಮ್ಮ ನಾಯಕರು ಯಾರೆಂದೇ ಗೊತ್ತಿಲ್ಲ. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಯಾರು, ವಿಧಾನಸಭೆ ಪ್ರತಿಪಕ್ಷದ ನಾಯಕರು ಯಾರು ಅಂತಲೇ ಗೊತ್ತಿಲ್ಲ. ಸದ್ಯ ಕಾಂಗ್ರೆಸ್ ಇದೆ ಎಂಬುದು ಜನರಿಗೆ ಗೊತ್ತಾಗ್ತಿಲ್ಲ ಎಂದು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು. ಆರ್ಟಿಕಲ್ 370 ಬಗ್ಗೆ ಅವರತ್ರನು ಚರ್ಚೆ ಮಾಡಿ ಅದಾದ ನಂತರ ಈಗ ಜಿಲ್ಲಾ ಉಸ್ತುವಾರಿ ಸಚಿವನ ಆದ ನಂತರ KDP ಮೀಟಿಂಗನ್ನು ಮುಕ್ಕಾಲ್ಪಾಲು 11 ಅಥವಾ 12 ತಾರೀಕು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ನಮ್ಮ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಒಂದು ರಿವ್ಯೂ ಮೀಟಿಂಗ್ ಮಾಡೋದಿದ್ದೇನೆ. ಅಲ್ಲಲ್ಲ, ಸಾಮಾನ್ಯ ಜನರಿಗೆ ಏನು ಆರ್ಟಿಕಲ್ 370 ಅನ್ನೋದು ಬಹಳ ಜನಕ್ಕೂ ಗೊತ್ತಿಲ್ಲ. ಇದ್ರ ಬಗ್ಗೆ ಅರಿವು ಮೂಡಿಸೋದಕ್ಕೋಸ್ಕರನೇ ಇಡೀ ದೇಶದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ನಾಯಕರುಗಳು ಹೋಗಬೇಕು, ಚರ್ಚೆ ಮಾಡಬೇಕು, ತಿಳಿಸ್ಬೇಕು ಅಂತಿದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಕಾರ್ಯಾಧ್ಯಕ್ಷ ನಡ್ಡಾ ಅವರು ಕೂಡ ಬೆಂಗಳೂರಿಗೆ ಬರೋರಿದ್ದಾರೆ ಇದೇ ವಿಚಾರಕ್ಕೆ. ಹಾಗಾಗಿ ಇಡೀ ದೇಶದಲ್ಲಿ ಈ ತಿಂಗಳಲ್ಲಿ ಇದೊಂದು ವಿಶೇಷವಾದ ಅಭಿಯಾನ ನಾವು ಮಾಡ್ತಾ ಇದ್ದೀವಿ. ಮಾಡಲಿ, ಪಾಪ ಕಾಂಗ್ರೆಸ್ನವ್ರಿಗೆ ಏನಾಗಿದೆ, ಅವ್ರ ಲೀಡರ್ನೇ ಆಯ್ಕೆ ಮಾಡ್ಕೊಂಡೋಗಿನೂ ಆಗಲಿಲ್ಲ. ವಿರೋಧ ಪಕ್ಷ ನಾಯಕ ಯಾರು ಕಾಂಗ್ರೆಸ್ಗೆ ಗೊತ್ತಿಲ್ಲ. ಅವ್ರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಯಾರು ಇದು ನನಗಿಲ್ಲ. ಪಕ್ಷ ನಾವು ಇನ್ನೂ ಇದ್ದೀವಿ, ಜೀವಂತವಾಗಿದ್ದೀವಿ ಅಂತ ತೋರಿಸ್ಕೊಡೋಕ್ಕೇನೋ ಒಂದಿಷ್ಟು ಮಾಡಬೇಕು, ಮಾಡಲಿ. ಆದರೂ ನಮ್ಮ ಬರದ ಬಗ್ಗೆ, ಕರ್ನಾಟಕ ರಾಜ್ಯದಲ್ಲಿ ಬರ ಮತ್ತು ಜಲಪ್ರಳಯ ಎರಡೂ ಇದೆ. ಜಲಪ್ರಳಯ ದೃಷ್ಟಿಯಿಂದ ಇಡೀ ದೇಶದಲ್ಲಿ 10 ಹೆಚ್ಚಿಗೆ ರಾಜ್ಯಗಳಲ್ಲಿ ಜಲಪ್ರಳಯ ಆಗಿರೋದು ಮೊದಲನೇ ಬಾರಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಇದಕ್ಕೆ. ಇನ್ನು ನೆರೆ ಸಂತ್ರಸ್ತರ ವಿಚಾರದಲ್ಲಿ ಕಾಂಗ್ರೆಸ್ ಕುತಂತ್ರ ಮಾಡಿದೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ 10-12 ಇಲಾಖೆಗಳ ಕಚೇರಿ ಆರಂಭಿಸಲು ಸರ್ಕಾರ ನಿರ್ಧಾರ ಮಾಡಿದೆ. ನೆರೆ ನಿರ್ವಹಣೆಯನ್ನ ಸರ್ಕಾರ ಸೂಕ್ತ ರೀತಿಯಲ್ಲಿ ನಿರ್ವಹಿಸುತ್ತಿದೆ ಎಂದರು.